ಆತ್ಮೀಯರೇ, ಇವತ್ತು ಒಂದು ಲೈವ್ಗೆ ಬಂದಿದ್ದೀನಿ. ನನ್ನ ಜೊತೆ ಇದ್ದಾರೆ, ಬಹುಶಃ ಈಕೆ ಮಕ್ಕ ನೋಡಿದ್ರೆ ನಿಮಗೆಲ್ಲ ಚಿರಪರಿಚಿತ ಮಕ್ಕ. ಹೆಸರು ಹೇಳಬೇಕು ಅಂತ ಅಂದ್ಬಿಟ್ಟು ಏನಾಯಿತು ಅಂತ ಅಂದರೆ ಹೆಸರು ಹೇಳ್ತೀನಿ, ಅನುಷಾ ಅಂತ ಅಂದ್ಬಿಟ್ಟು. ಈಗಾಗಲೇ ಭಾಳಷ್ಟು ಸೀರಿಯಲ್ಗಳಲ್ಲಿ ಈಕೆ ಮಕ್ಕ ನೀವು ನೋಡಿರ್ತೀರಿ, ಅನೇಕ ಸಿನಿಮಾಗಳಲ್ಲಿ ಈಗಾಗಲೇ ಆ್ಯಕ್ಟ್ ಮಾಡಿದ್ದಾರೆ. ಅನೇಕ ಅಂದರೆ ಚಿರಪರಿಚಿತ ಮಕ್ಕ. ಅನುಷಾ, ನಾ ಇವತ್ತು ನಾನು ಲೈವಲ್ಲಿ ಕೂಡಿಸ್ಕೊಂಡು ಮಾತಾಡೋದಕ್ಕೆ ಕಾರಣ ಈಕೆ ಅಭಿನಯದ ಡಿಂಗಾ ಚಿತ್ರ ಇದೇ ತಿಂಗಳು 31ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಡಿಂಗಾ, ಡಿಂಗಾ ಅಂದ್ರೆ ಏನು? ಈ ಸಿನಿಮಾದಲ್ಲಿ ನಾಯಿ ಒಂದು ಪ್ರಮುಖ ಪಾತ್ರ ನಿರ್ವಹಿಸ್ತಿದೆ. ಈ ಸಿನಿಮಾದ ಹೀರೋ ಆಕ್ಚುಲಿ ಕ್ಯಾನ್ಸರ್ ಪೇಷಂಟ್. ಅದು ಮುದ್ದಿನ ನಾಯಿ, ಪಗ್ ನಾಯಿ, ಅದರ ಹೆಸರು ಡಿಂಗಾ. ಡಿಂಗಾ ಅಂತ ಅಂದ್ಬಿಟ್ಟು ಚಿಕ್ಕ ವಯಸ್ಸಿನಲ್ಲಿ ಒಂದು ಬಾಲಮಂಗಳ ಅಂತ ಅಂದ್ಬಿಟ್ಟು ಒಂದು ಪುಸ್ತಕ. ಹೌದು, ಆಕ್ಚುಲಿ ಡೈರೆಕ್ಟರ್ ಹಾಗೆ ಹೀರೋ ಇಬ್ರು ಈ ಡಿಸ್ಕಷನ್ ಮಾಡ್ತಾ ಇದ್ರು. ಇದು ತುಂಬಾ ಫೇಮಸ್ ಇದೆ, ಡಿಂಗಾ ಅನ್ನೋ ಒಂದು ಬರ್ತಾ ಇತ್ತು. ಸೊ ಆ ಹೆಸರಿಟ್ರೆ ತುಂಬಾ ಬೇಗ ಕನೆಕ್ಟ್ ಆಗ್ತಾರೆ ಅಂತ ಅವರಿಬ್ರು ಮಾತಾಡ್ಕೊಂಡೆ ಇಟ್ಟಂತ ಹೆಸರು. ಗೊತ್ತಿತ್ತು ನಿಮ್ಗೆ ಡಿಂಗಾ ಅಂದ್ರೆ ಏನು ಅಂತ ಅಂದ್ಬಿಟ್ಟು. ಹಿಂದೆ ಬಾಲಮಂಗಲ ಅಂತ ಅಂದ್ಬಿಟ್ಟು ಒಂದು ಪತ್ರಿಕೆ ಬರ್ತಾ ಇತ್ತು. ಆ ಪತ್ರಿಕೆದಲ್ಲಿ ಒಂದು ಕ್ಯಾರೆಕ್ಟರ್ ಹೆಸರು ಬಂದು ಡಿಂಗಾ ಅಂತ ಅಂದ್ಬಿಟ್ಟು ಡಿಂಗಾ ಸಿನಿಮಾ ಲಾಂಚ್ ಆಗ್ತಿದ್ದಂಗೆ ನನಗೆ ಜ್ಞಾಪಕ ಬಂದಿತ್ತು. ಬಾಲ್ಯದಲ್ಲಿ ಅದನ್ನ ಓದ್ತಾ ಇದ್ದಂತಹ ನೆನಪುಗಳು ಮತ್ತೆ ಮರುಕಳಿಸ್ತು. ಡಿಂಗಾ ಚಿತ್ರದ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಇದು ಬಹುಶಃ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಐಫೋನ್ನಲ್ಲಿ ಚಿತ್ರೀಕರಿಸಿದ ಚಿತ್ರ. ಏನಪ್ಪ ಒಂದು ಐಫೋನಲ್ಲಿ ಕೂತ್ಕೊಂಡು ಒಂದು ಸಿನಿಮಾ ಮಾಡಬಹುದಾ ಅಂತ ಅಂದ್ಬಿಟ್ಟು ನೀವು ಯಾರನ್ನ ಅನ್ಕೊಂಡ್ರೆ ಖಂಡಿತ ಐಫೋನ್ನಲ್ಲಿ ಸಿನಿಮಾಗಳು ಬಹಳಷ್ಟು ಸಿನಿಮಾಗಳು ವಿಶ್ವದಲ್ಲಿ ಬಂದಿದೆ. ಬಟ್ ಕನ್ನಡದಲ್ಲಿ ಇದೊಂದು ಹೊಸ ಪ್ರಯೋಗ. ಹೊಸ ಪ್ರಯೋಗ ಅಂದಾಗ ಬಹಳ ಚೀಪ್ ಆಗಿ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಯಾರು ಭಾವಿಸ್ಕೋಬೇಡಿ. ಬಹುಶಃ ಐಫೋನಲ್ಲಿ ಸಿನಿಮಾ ಮಾಡೋದು ತುಂಬಾ ಕಾಸ್ಟ್ಲಿನೇ. ಸುಮ್ಮನೆ ಒಂದು ಫೋನ್ ಇಟ್ಕೊಂಡು ಕೈಯಲ್ಲಿ ಒಂದು ಸ್ಟ್ಯಾಂಡ್ ಇತ್ತು ಅಂತ ಅಂದ್ಬಿಟ್ಟು ಅದರಿಂದ ಒಂದು ಸಿನಿಮಾ ಮಾಡಿಬಿಡ್ಬೋದು, ಬಹಳ ಚೀಪ್ ಆಗುತ್ತೆ ಅಂತ ಏನಾದ್ರು ಭಾವನೆಗಳು ನಿಮ್ಮಲ್ಲಿದ್ರೆ ಬಹಳ ತಪ್ಪದು. ನನಗೆ ಗೊತ್ತಿರೋ ಹಾಗೆ ಬೇಸಿಕಲಿ ನಾನು ಒಬ್ಬ ಫೋಟೋಗ್ರಾಫರ್ ಆಗಿರೋದ್ರಿಂದ ನನಗೆ ಐಫೋನ್ನಲ್ಲಿ ಯಾವ ರೀತಿ ಶೂಟಿಂಗ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ಬಟ್ ಆದರೆ ಒಂದು ಸಾಮಾನ್ಯವಾದ ಒಂದು ಕ್ಯಾಮ್ರಾ, ರೆಗ್ಯುಲರ್ ಕ್ಯಾಮ್ರಾ ಇಟ್ಕೊಂಡು ಸಿನಿಮಾ ಮಾಡೋವಾಗ ಎಷ್ಟು ಖರ್ಚು ಬೀಳುತ್ತೋ ಅಷ್ಟೇ ಖರ್ಚು ಐಫೋನ್ನಲ್ಲೂ ಸಹ ಆಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ಮುಂದಿನ ಸಲ ಈ ಚಿತ್ರದ ನಿರ್ದೇಶಕ ಮತ್ತು ನಿರ್ಮಾಪಕರ ಜೊತೆ ಕೂತ್ಕೊಂಡಾಗ ಅವಾಗ ಹಂಚ್ಕೋತೀನಿ. ಬಟ್ ಈಗ ಡಿಂಗಾ, ಡಿಂಗಾ ಬಗ್ಗೆ ಕೂತ್ಕೊಂಡು ಮಾತಾಡೋದಾದರೆ ಅನುಷಾ ಏನನ್ಸುತ್ತೆ? ಮೊದಲನೇದಾಗಿ ಈಕೆ ಪರಿಚಯವನ್ನು ಮಾಡಿಕೊಡ್ತೀನಿ. ಅನೇಕ ಸೀರಿಯಲ್ಗಳಲ್ಲಿ ಈಕೆ ನಟಿಸ್ತಾ ಇದ್ದಾರೆ, ಇವತ್ತಿಗೂ ಬರ್ತಾ ಇದೆ. ಟಿ ವಿ ಆನ್ ಮಾಡಿದ್ರೆ ಕೆಲವು ಚಾನೆಲ್ಗಳಲ್ಲಿ ಈಕೆ ಮಕ್ಕ ಬರುತ್ತೆ. ಎರಡನೇದು ಶಶಾಂಕ್ ಅವರ ಗರಡಿಯಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು, ಅಜಯ್ ರಾವ್ ಅವರ ತಂಗಿಯಾಗಿ ಕೃಷ್ಣಲೀಲಾ ಸಿನಿಮಾದಲ್ಲಿ, ಆ ನಂತರ ಜಲ್ಸಾ ಅನ್ನೋ ಸಿನಿಮಾ ಮತ್ತು ಲೌಡ್ ಸ್ಪೀಕರ್ ಚಿತ್ರ ಮತ್ತು ಈಗ ಡಿಂಗಾ. ಲೌಡ್ ಸ್ಪೀಕರ್ ಚಿತ್ರದಲ್ಲಿ ಈ ಚಿತ್ರದ ನಿರ್ದೇಶಕರಾದ ಅಭಿಷೇಕ್ ಅವರಿಗೆ ನಾಯಕಿಯಾಗಿ ನಟಿಸಿದ್ರು ಅಂದ್ಕೊಂಡಿದ್ದೀನಿ. ಓಕೆ, ಇದು ಇಷ್ಟು ಒಂದು ಸಣ್ಣ ಪರಿಚಯ ಅನುಷಾ ಬಗ್ಗೆ. ಸಿನಿಮಾ ಬಗ್ಗೆ ಏನನ್ಸುತ್ತೆ? ಈ ಸಿನಿಮಾ ಮಾಡಿದ ತುಂಬಾ ಖುಷಿಯಾಗಿದೆ. ಆಮೇಲೆ ನಾನ್ ಸೀರಿಯಲ್ ಅಲ್ಲಿ ನೋಡಿದ್ದಾರೆ, ಸಿನಿಮಾದಲ್ಲಿ ನೋಡಿದ್ದಾರೆ, ಯಾವಾಗ್ಲೂ ಒಂದು ಹೋಮ್ಲಿ ಕ್ಯಾರೆಕ್ಟರ್ ಅಥವಾ ಒಂದು ಬಬ್ಲಿ ಟೈಪ್ ಆಫ್ ರೋಲ್ ನೋಡಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ಗ್ಲಾಮರಸ್ ಆಸ್ ವೆಲ್ ಆಸ್ ಬೋಲ್ಡ್ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಅಂದ್ರೆ ಒಂದು ಹುಡುಗಿಗೆ ಪರ್ಸನಲ್ ಲೈಫ್ ಅಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಆದಾಗ ಯಾವ ಮಟ್ಟಕ್ಕೆ ಒಂದು ಡಿಪ್ರೆಷನ್ ಲೆವೆಲ್ ಹೋಗ್ಬೋದು ಅನ್ನೋ ಅಂತ ಒಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಸೊ ತುಂಬಾ ಮೆಚ್ಯೂರ್ಡ್ ಆಗಿರುವಂತ ಒಂದು ರೋಲು, ತುಂಬಾ ಬೇಸ್ ವಾಯ್ಸ್ ಅಲ್ಲಿ ಮಾತಾಡುವಂತದ್ದು ಇರ್ಬೋದು, ಅಥವಾ ಇಡೀ ಸಿನಿಮಾದಲ್ಲಿ ಅವಳು ಪಾರ್ಟಿ ಅನಿಮಲ್ ತರ ಕಾಣಿಸ್ಕೋತಾಳೆ, ಸ್ಮೋಕ್ ಮಾಡ್ತಾಳೆ. ಸೊ ಪಾರ್ಟಿ ಅನಿಮಲ್ ಅಂದ್ರೆ ಜಾಸ್ತಿ ಪಾರ್ಟಿ ಮಾಡೋ ಹುಡುಗಿ.
ಸೊ ತುಂಬಾ ಪಾರ್ಟಿ ಮಾಡ್ತಾ ಇರ್ತಾರೆ. ಪಾರ್ಟಿ ಅಂದ್ರೆ ಖುಷಿಗ್ ಮಾಡ್ತಾ ಇರಲ್ಲ ಅವಳು. ಡೈರೆಕ್ಟರ್ ಏನಂದ್ರೆ ಇಷ್ಟು ಸಿನಿಮಾದಲ್ಲಿ ಹುಡುಗಿರ್ ಕೈ ಕೊಟ್ರೆ ಹುಡುಗರು ಕುಡಿಯೋದು ಸಿಗರೇಟ್ಸ್ ಇರೋದೆಲ್ಲ ತೋರಿಸ್ತಿದ್ರು. ಸೊ ಇದ್ರಲ್ಲಿ ಒಂದ್ ಸ್ವಲ್ಪ ಚೇಂಜ್ ಇರಲಿ ಅಂತ ಡೈರೆಕ್ಟ್ರು ಹೀರೋ ನನಗ್ ಮೋಸ ಮಾಡಿರ್ತಾರೆ. ಸೊ ನಾನು ಸಿಗರೇಟ್ಸ್ ಇರೋದು ಕುಡಿಯೋದು ಎಲ್ಲ ಮಾಡ್ತಾ ಇರ್ತೇನೆ. ಸೊ ಯಾವ ಕಾರಣಕ್ಕೆ ನಾನು ಸಸ್ಪೆನ್ಸ್ ಇರುವಂತದ್ದು, ಸೊ ಅದು ಸಿನಿಮಾದಲ್ಲಿ ನೋಡ್ಬೇಕು. ಬಹಳ ಜನ ಲೈವ್ ನೋಡ್ತಾ ಇದ್ದೀರಿ, ಶರಣ್ ಕಪೂರ್ ಲೈವ್ ಬಂದಿದ್ದೀರಿ, ವೆಲ್ಕಮ್ ಟು ಲೈವ್. ನಿರ್ಸಾಲ್ ಎಪ್ಪಟಸ್ವಾಮಿ ಅವರೇ ನಿರ್ಮಾಪಕರು ಲೈವ್ ಬಂದಿದ್ದೀರಿ, ಧನಂಜಯ ಅತ್ರೆ ವಾಚಿಂಗ್ ಲೈವ್, ಎಲ್ಲರಿಗೂ ಲೈವ್ ವೆಲ್ಕಮ್ ಹೇಳ್ತಾ ಒಂದು ಹೊಸ ರೀತಿಯ ಪ್ರಯೋಗ ಡಿಂಗ. ಸಾಮಾನ್ಯವಾಗಿ ದೊಡ್ಡ ಕ್ಯಾಮ್ರಾ ಇಟ್ಕೊಂಡು ನೋಡಿ ಅದ್ರ ಮುಂದೆ ಆಕ್ಟ್ ಮಾಡುವಂತ ಒಂದು ಸನ್ನಿವೇಶ ಇರುವಾಗ ಮೊಬೈಲ್ನಲ್ಲಿ ಶೂಟ್ ಮಾಡುವಂತ ಒಂದು ಪ್ರಸಂಗ ಬಂದಾಗ ನಿಮ್ಗೆ ಏನನ್ನಿಸ್ತು? ಆಕ್ಚುಲಿ ಇದು ತುಂಬಾ ಕಷ್ಟ ಇತ್ತು ಸರ್, ಯಾಕಂದ್ರೆ ಇವಾಗ ಐಫೋನ್ ಅಲ್ಲಿ ಫೋಕಸ್ ಎಲ್ಲ ಸಿಗ್ಬೇಕು, ಆಮೇಲೆ ನಾವು ಸ್ವಲ್ಪ ರಿಯಾಕ್ಟ್ ಮಾಡಿದ್ರೆ ಕಾಣಿಸಲ್ಲ, ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡಿ ಅದನ್ನ ಸೆಟಲ್ ಆಗಿ ಒಂದ್ ಸ್ವಲ್ಪ ಕೂರಿಸ್ಕೋಬೇಕು. ಸೊ ಈವನ್ ಆಸ್ ಅನ್ ಆಕ್ಟರ್ ಈ ಸಿನಿಮಾ ತುಂಬಾ ಚಾಲೆಂಜಿಂಗ್ ಆಗಿತ್ತು ನಮಗೆ. ಆಮೇಲೆ ಟಾಪ್ ಲೈಟ್ ಅಲ್ಲಿ ಶೂಟ್ ಮಾಡಕ್ ಆಗ್ತಾ ಇರ್ಲಿಲ್ಲ, ತುಂಬಾ ಬ್ಲೀಚ್ ಆಗ್ಬಿಡುತ್ತೆ. ಸೊ ಬೆಳಿಗ್ಗೆ ಶುರು ಮಾಡಿದ 10 ಗಂಟೆ ಅಷ್ಟೊತ್ತಿಗೆ ಮಾತ್ರ ಮಾಡ್ಬೇಕು, ಮತ್ತೆ ಸಂಜೆ ಮಾಡ್ಬೇಕು, ಅಲ್ಲಿವರೆಗೂ ನಾವು ಫುಲ್ ಒಂಥರ ಡಿಪ್ರೆಸ್ ಆಗ್ತಿರ್ತೀವಿ, ಮತ್ತೆ ವೇಟ್ ಮಾಡ್ಬೇಕು. ಅಂಡ್ ಫೋನ್ ಏನೋ ಒಂದು ಎಮೋಷನ್ಸ್ ನಾವು ಇವಾಗ ಪ್ಲೇ ಮಾಡಿರ್ತೀವಿ, ಸಡನ್ ಆಗಿ ಫೋನ್ ಹ್ಯಾಂಗ್ ಆಗ್ಬಿಡುತ್ತೆ, ಅದನ್ನ ಹೋಗ್ಬಿಟ್ಟು ಫ್ರೀಜರ್ ಅಲ್ಲಿ ಇಡ್ಬೇಕು, ಕೂಲ್ ಮಾಡ್ಬೇಕು. ಸೊ ಈ ತರ ತುಂಬಾ ಚಾಲೆಂಜಸ್. ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಡಿ ಕೆ ರಾಮಕೃಷ್ಣ ಅವರು ಲೈವ್ ಬಂದಿದ್ದೀರಿ, ವೆಲ್ಕಮ್ ಟು ದ ಲೈವ್. ಜಾಲಿ ಬ್ಯಾಸ್ಟನ್ ಲೈವ್ ಬಂದಿದ್ದೀರಿ, ವೆಲ್ಕಮ್ ಟು ದ ಲೈವ್ ಜಾಲಿ. ತುಂಬಾ ದಿವಸ ಆಯ್ತು ಜಾಲಿ ಮಾತಾಡಿ. ಓಕೆ, ಈಗ ಶೂಟಿಂಗ್ ಮಾಡ್ತಾ ಇದ್ರಿ, ಶೂಟಿಂಗ್ ಮಾಡ್ಬೇಕಾದ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾ ಇದ್ರಿ? ಬೆಳಗ್ಗೆ 6:30 ಸ್ಟಾರ್ಟ್ ಮಾಡ್ತಿದ್ವಿ ಸರ್. ಓಕೆ, 6:30 to 10:11 11 ಆಗ್ತಿರ್ಲಿಲ್ಲ, 10:30. ಓಕೆ, ಮತ್ತೆ ಶೂಟಿಂಗ್ ಮತ್ತೆ ಸಂಜೆ 4:30 ಮೇಲೆ, 4:30 to 6. ಇದೇ ಪ್ರಾಬ್ಲಮ್ ಆದ್ಮೇಲೆ ಐಫೋನ್ ಅಲ್ಲಿ ಮಾಡೋದು ಬಹಳ ಈಸಿ ಅಂತ ಅನ್ಕೊಂತೀರಿ, ಬಟ್ ಏನು ಅಂತಂದ್ರೆ ಒಂದು ಲೈಟ್ ಸ್ವಲ್ಪ ಜಾಸ್ತಿ ಆದರೂ ಶೂಟಿಂಗ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಇದಕ್ಕೆ ಆದ ಸಾಕಷ್ಟು ಎಕ್ವಿಪ್ಮೆಂಟ್ಸ್ಗಳು ಬೇರೆ ರೀತಿ ಬೇಕಾಗುತ್ತೆ. ಒಂದು ಟಾಪ್ ಲೈಟ್ ಬಂತು ಅಂತಂದ್ರೆ ಶೂಟ್ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಲೈಟ್ ಹೆಚ್ಚು ಕಮ್ಮಿ ಆದರೆ ಔಟ್ ಫೋಕಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ತರದ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಿದ್ವಿ. ಅಂಡ್ ನಮ್ಗೆ ಟೀಮ್ ಸ್ಪಿರಿಟ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು, ಎಲ್ಲ ಯಂಗ್ಸ್ಟರ್ಸ್ ಇದ್ವಿ. ಸೊ ಏನೇ ಪ್ರಾಬ್ಲಮ್ಸ್ ಬಂದ್ರು ಒಟ್ಟಿಗೆ ನಾವು ಫೇಸ್ ಮಾಡ್ತಾ ಇದ್ವಿ. ಸೊ ಟೀಮ್ ಸ್ಪಿರಿಟ್ ಚೆನ್ನಾಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಮೋಸ್ಟ್ಲಿ ಈ ಸಿನಿಮಾಗೆ ಒಳ್ಳೆ ಟೀಮ್ ಸಿಕ್ಕಿರ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಪ್ರೊಡ್ಯೂಸರ್ ಇಂದ ಹಿಡಿದು ಪ್ರೊಡಕ್ಷನ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸಿನಿಮಾಗೆ. ಅಂಡ್ ಯಾರು ಇದು ನನ್ ಕೆಲ್ಸ ಇಷ್ಟ ಮಾತ್ರ, ಇದು ಹೊರತಾಗಿ ನಾನು ಈ ಕೆಲಸ ಮಾಡಬಾರ್ದು ಅಂತ ಯಾರು ಕೆಲಸ ಮಾಡಿಲ್ಲ, ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್. ಅಂಡ್ ಡಿಂಗಾದಲ್ಲಿ ಆಕ್ಟ್ ಮಾಡಿದ್ರು ತುಂಬಾ ಖುಷಿ ಇದೆ. ನವೀನ್ ಸಜ್ಜು ಲೈವ್ ಬಂದಿದ್ದೀರಿ, ವೆಲ್ಕಮ್ ಟು ದ ಲೈವ್. ತುಂಬಾ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ನಮಗೆ, ಥ್ಯಾಂಕ್ ಯು ಸೋ ಮಚ್. ಏನ್ ಸಾಂಗ್? ನವೀನ್ ಸಜ್ಜು ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಹಾಕಿದ್ದಾರೆ, ಒಂದ್ ಪ್ಯಾಥೋ ಸಾಂಗ್ ಬರುತ್ತೆ ಸರಿಯಾಗಿ, ಆ ಸಾಂಗ್ ಹಾಡಿದ್ದಾರೆ. ಹೇಳಿ ಅದು. ನವೀನ್ ಸಜ್ಜು ಅವ್ರು ಹಾಡಿದ ಟ್ರ್ಯಾಕ್ ಹಾಡ್ಬೇಕಾ ಸರ್? ಹೋಗಿ ಬರುವೆ ಹೋಗಿ ಬರುವೆ ತಾಳು ಜೀವ ಅಂತ ಸಾಂಗ್ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಅಂಡ್ ಈ ಸಾಂಗ್ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ಬರುತ್ತೆ. ಐ ಥಿಂಕ್ ಪ್ರತಿಯೊಬ್ರು ಈ ಸಾಂಗ್ ನೋಡಿ ಥಿಯೇಟರ್ ಇಂದ ಹೊರಗೆ ಬರುವಾಗ ಅತ್ಕೊಂಡ್ ಬರ್ತಾರೆ ಸರ್, ಅದಂತೂ ಕಾನ್ಫಿಡೆನ್ಸ್ ಇದೆ. ನಾನು ಸಿನಿಮಾ ಕತೆ ಬಗ್ಗೆ ಜಾಸ್ತಿ ಕೇಳಕ್ ಹೋಗೋದಿಲ್ಲ, ಯಾಕಂದ್ರೆ ಒಂದು ಸಣ್ಣ ಲೈನ್ ಅಲ್ಲಿ ಇರುವಂತ ಒಂದು ಥ್ರೆಡ್, ಅದು ಒಂದು ಕ್ಯಾನ್ಸರ್ ಅನ್ನೋದೊಂದು ಬರುತ್ತೆ, ಒಂದು ನಾಯಿ ಬರುತ್ತೆ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಶ್ರೀವತ್ಸ ಶಾಂಡಿಲ್ಯ ಲೈವ್ ಬಂದಿದ್ದಾರೆ, ರವಿ ನಾಯಕ್ ವೆಲ್ಕಮ್ ಟು ದ ಲೈವ್. ಅನೇಕರ ಲೈವ್ ಬರ್ತಾ ಇದ್ದೀರಿ, ಮೆಸೇಜ್ಗಳು ಬರ್ತಾ ಇದೆ, ಬಟ್ ಆದ್ರೆ ಜಾಸ್ತಿ ಮೆಸೇಜ್ಗಳನ್ನ ನೋಡೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ರಿಪ್ಲೈ ಮಾಡಕ್ ಆಗ್ತಾ ಇಲ್ಲ. ಬಟ್ ಏನಂದ್ರೆ ಈ ಸಿನಿಮಾ ಬಗ್ಗೆ ನನಗೆ ಆದ ಒಂದು ಕುತೂಹಲ ಜಾಸ್ತಿ ಇದೆ. ಕಾರಣ ಏನು ಅಂತಂದ್ರೆ ಐಫೋನ್ ಕ್ರೇಜ್ ನನಗೂ ಇದೆ, ಫೋನ್ ಅಲ್ಲಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ಭಾವನೆ ನನಗೂ ಇದೆ. ಬಟ್ ನಾನು ಮಾಡಬೇಕು ಅನ್ನೋದಕ್ಕೆ ಮುಂಚೆನೆ ಅಭಿಷೇಕ್ ಅವರು ಈ ಸಿನಿಮಾ ಮಾಡ್ಬಿಟ್ರು. ಬಹುಶಃ ಸಿನಿಮಾ ರಿಸಲ್ಟ್ ಯಾವ ರೀತಿ ಇರುತ್ತೆ ಅನ್ನೋದು ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. 31 ತಾರೀಕು ಯಾವಾಗ ಬರುತ್ತೆ,
ಈ ಸಿನಿಮಾ ಯಾವ ರೀತಿ ಬಂದಿರುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ಯಾಕಂದ್ರೆ ಒಂದು ಸಣ್ಣ ಟಿವಿನಲ್ಲೋ ಇಲ್ಲ ಲ್ಯಾಪ್ಟಾಪ್ ಅಲ್ಲೋ ನೋಡಿದಾಗ ಅದ್ಭುತವಾಗಿ ಕಾಣುತ್ತೆ, ಬಟ್ ಲಾಂಗ್ ಥ್ರೋ ನಲ್ಲಿ ಯಾವ ರೀತಿ ಇರುತ್ತೆ? ಲಾಂಗ್ ಥ್ರೋ ಅನ್ನ ಸೆನ್ಸ್ ನಾನು ಹೇಳ್ತಾ ಇದ್ರು, ಒಂದು ಥಿಯೇಟರ್ ನಲ್ಲಿ ಪ್ರೊಜೆಕ್ಟ್ ರೂಮ್ ಇಂದ ದೊಡ್ಡ ಒಂದು ಸ್ಕ್ರೀನಿಂಗ್ ಬಂದಾಗ ಸ್ಕ್ರೀನ್ ಅಲ್ಲಿ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನೋಡೋದಕ್ಕೆ ನಾನು ತುಂಬಾ ಕುತೂಹಲ ಹೊಂದಿದ್ದೀನಿ. ಇನ್ನ ಚಿತ್ರದ ನಿರ್ಮಾಪಕರು, ಬಹುಶಃ ಚಿತ್ರದ ನಿರ್ಮಾಪಕರು ಯಾರಂತ ಕೇಳಿದ್ರೆ ಬಹುಶಃ ನೀವು ಅಂತ ರೀತಿಯಲ್ಲಿ ಆಶ್ಚರ್ಯ ಆಗ್ತದೆ. ನನಗೆ ಮೊದಲನೇ ಸತಿ ಬಂದಾಗ ನಮ್ಮ ನನ್ನ ಆಫೀಸಿಗೆ ಬಂದಾಗ ಕೂತ್ಕೊಂಡು ಅವ್ರು ಯಾರು ಅಂತ ಗೊತ್ತಾದಾಗ ನನಗೆ ಒಂದು ಸ್ವಲ್ಪ ಆಶ್ಚರ್ಯ ಆಯ್ತು, ಯಾಕೆ ಇವ್ರು ಯಾಕೆ ಸಿನಿಮಾಗೆ ಬಂದ್ರು ಅಂತ ಅಂದ್ಬಿಟ್ಟು. ಪ್ರೊಡ್ಯೂಸರ್ ಬಂದು ಡಾಕ್ಟರ್ ಮೂಗೂರು ಮಧು ದೀಕ್ಷಿತ್. ಮೂಗೂರು ಮಧು ದೀಕ್ಷಿತ್ ಮೈಸೂರಿನ ಪ್ರಖ್ಯಾತ ಅಸ್ಟ್ರಾಲಜರ್, ಅವರು ಅನೇಕ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಅನೇಕರಿಗೆ ಅವರು ಅಸ್ಟ್ರಾಲಜರು ಮತ್ತು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಮೈಸೂರಿನಲ್ಲಿ ಆಗ್ಲಿ ಇನ್ನೊಂದು ಕಡೆ ಆಗ್ಲಿ ಬಹಳಷ್ಟು ಹೆಸರು ಮಾಡಿರುವಂತ ಅವರು, ಅವರು ಈ ಸಿನಿಮಾದ ನಿರ್ಮಾಪಕರು. ಅವ್ರ ಜೊತೆ ಇನ್ನು 10 ಜನ, ಒಟ್ಟು 11 ಜನ. ನವೀನ್ ಸಜ್ಜಿ ಹೇಳ್ತಾ ಇದಾರೆ ಆಲ್ ದ ಬೆಸ್ಟ್ ಟೀಮ್ ಡಿಂಗ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಅವ್ರ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು, ನಾವು ಅಷ್ಟು ಬ್ಯೂಟಿಫುಲ್ ಆಗಿ ಹಾಡ್ ಕೊಟ್ಟಿದ್ರ ಆ ಸಾಂಗು. ಇವಾಗ ನಾವು ಆಕ್ಚುಲಿ ಅದನ್ನ ಇವಾಗ ಕಂಪ್ಲೀಟ್ ಆಗಿ ಒಂದ್ ಸಿನಿಮಾ ಅಂತ ನೋಡಿದಾಗ ಆ ಸಾಂಗ್ ಎಷ್ಟು ಟಚ್ ಆಗ್ತಿದೆ ಅಂದ್ರೆ ನನ್ನ ಫೇವ್ರೆಟ್ ಸಾಂಗ್ ಅದು. ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್. ನವೀನ್ ಅವರೇ, ನಿಮ್ಮ ಸಾಂಗ್ ನ ಕೇಳೋದಕ್ಕೆ ನಾನು ಅಂದ್ರೆ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ನಾನು ತುಂಬಾ ಕಾತರನಾಗಿದ್ದೀನಿ. ಬಹುಶಃ ಅನುಷಾ ಅವ್ರು ಹೇಳ್ತಾರೆ ತುಂಬಾ ಅದ್ಭುತವಾಗಿದೆ ಅಂತ ಅಂದ್ಬಿಟ್ಟು, ಬಹುಶಃ ಅದನ್ನ ಸ್ಕ್ರೀನ್ ಅಲ್ಲಿ ನೋಡ್ಬಿಟ್ಟು ಆಮೇಲೆ ನಿಮ್ಗೆ ನಾನು ಮೆಸೇಜ್ ಕಳಿಸ್ತೀನಿ. ದರ್ಶನ್ ಕುಮಾರ್ ಒಂದು ಮೆಸೇಜ್ ಕಳಿಸಿದ್ದಾರೆ, ಪ್ಲೀಸ್ ಡೂ ವಾಚ್ ಕವರ್ ವರ್ಷನ್ ಆಫ್ ಸುಮ್ ಸುಮ್ನೆ ಸಾಂಗ್ ಸಂಗ್ ಬೈ ಮೀ, ದರ್ಶನ್ ಕುಮಾರ್. ಹಾ, ನಿನ್ನೆ ಅಷ್ಟೇ ನಾನು ನೋಡಿದೆ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಅವರೇ, ಯುವರ್ ಸಾಂಗ್ ವೆರಿ ವೆಲ್. ಆದ್ಮೇಲೆ ಒಂದು ಒಂದು ಕುತೂಹಲದ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಅಂದ್ರೆ, ಅವನೇ ಶ್ರೀಮನ್ನಾರಾಯಣ ಚಿತ್ರದ ಒಂದು ಡೈಲಾಗ್ ಏನಿತ್ತು, ಆ ಡೈಲಾಗು ಮನೆ ಮಾತಾಗೋಯ್ತು ಆನ್ಲೈನ್ ಅಲ್ಲಿ. ಅದೇ ರೀತಿ ಡಿಂಗಾ ಚಿತ್ರದ ಒಂದು ಡೈಲಾಗ್ ಸಹ ಅಷ್ಟು ಪಾಪ್ಯುಲರ್ ಆಗಿದೆ. ಏನದು ಹೀರೋಗೆ ಎಲ್ಲೂ ಕೇಳ್ತಾ ಇರ್ತಾರೆ, ಏನಕ್ಕೆ ನೀವು ನಿಮ್ಮ ಹೆಸರನ್ನ ಬಂಟಿ ಅಂತ ಇಟ್ಕೊಂಡಿದ್ದೀರಾ ಅಂತ. ಅದಕ್ಕೆ ಹೀರೋ ಆಕ್ಚುಲಿ ಇದರಲ್ಲಿ ತುಂಬಾ ಒಂಥರ ಪೆಕ್ಯುಲರ್ ಕ್ಯಾರೆಕ್ಟರ್, ಏನೇನೋ ಮಾತಾಡ್ತಿರ್ತಾರೆ ಆ ಥರ ಒಂದು ಕ್ಯಾರೆಕ್ಟರ್. ಸೊ ಅವನು ಹೇಳ್ತಾನೆ, ನನಗೆ ಚಿಕ್ಕಂದಿನಿಂದ ಬನ್ನು ಮತ್ತೆ ಟೀ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಬಂಟಿ ಅಂತ ಹೆಸರು ಇಟ್ಕೊಂಡಿದ್ದೀನಿ ಅಂತ. ಅದಕ್ಕೆ ಒಬ್ರು ಕೇಳ್ತಾರೆ, ಇವನ್ಗೆ ಚಿಕ್ಕಂದಿನಿಂದ ಅನ್ನ ಮತ್ತೆ ಟೀ ಇಷ್ಟ ಇದ್ದಿದ್ರೆ ಆಂಟಿ ಅಂತ ಇಟ್ಕೋತಿದ್ನ ಅಂತ. ಸೊ ಆ ಡೈಲಾಗ್ ಟಿಕ್ಟಾಕ್ ಅಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ಬಹುಶಃ ಇನ್ನ ನೆಕ್ಸ್ಟ್ ವೀಕ್ ಇಂದ ಶೇರ್ ಚಾಟ್ ಅಲ್ಲೂ ಇದು ಪಾಪ್ಯುಲರ್ ಆಗತ್ತೆ. ಯಾಕಂದ್ರೆ ಶೇರ್ ಚಾಟ್ ಬಂದು ಇವತ್ತು ಬಿಸಿ ಸೆಂಟರ್ ನಲ್ಲಿ ಸಿಕ್ಕಾಪಡೆ ಪಾಪ್ಯುಲರ್ ಆಗಿರುವಂತ ಒಂದು ಆ್ಯಪ್ ಅದು, ಅದರಲ್ಲೂ ಸಹ ಪ್ರಮೋಷನ್ ನಡೀತಾ ಇದೆ. ಚಿತ್ರಲೋಕ ಜೊತೆ ಶೇರ್ ಚಾಟ್ ಅಲ್ಲೂ ನಡೆಯುತ್ತೆ, ಆಲ್ ಸೋಷಿಯಲ್ ಮೀಡಿಯಾದಲ್ಲೂ ನಡೆಯ ಚಿತ್ರಲೋಕ ಪ್ಲಾಟ್ಫಾರ್ಮ್ಸ್ ನಡೆಯುತ್ತದು. ಇನ್ನ ಗ್ರಾಮ್ ರೋಲ್, ಲೌಡ್ ಸ್ಪೀಕರ್ ಅಲ್ಲಾಗ್ಲಿ, ಕೃಷ್ಣ ಲೀಲಾಲಿ ತಂಗಿ ಕ್ಯಾರೆಕ್ಟರ್ ಮಾಡಿದ್ರಿ, ಜಲ್ಸ ಆಗ್ಲಿ ಇಲ್ಲಾಗ್ಲಿ ಒಂದು ಮಡಿವಂತಿಕೆ ಕ್ಯಾರೆಕ್ಟರ್ ಕೊಟ್ಟಿದ್ರು. ಇದ್ರಲ್ಲಿ ಇಷ್ಟು ಬೋಲ್ಡ್ ಗರ್ಲ್ ಮಾಡಬೇಕಾದ್ರೆ ಯಾವ ರೀತಿ ಅನಿಸ್ತಾ ಇತ್ತು? ಯಾಕಂದ್ರೆ ಟಿವಿನಲ್ಲಿ ನೋಡ್ಬೇಕಾದ್ರೆ ಒಂಥರ ಇರುತ್ತೆ, ಅದೇ ಟಿವಿನಲ್ಲಿ ಆಕ್ಟ್ ಮಾಡೋದು ಬಂದ ಹೀರೋಯಿನ್ ದೊಡ್ಡ ಸ್ಕ್ರೀನ್ ನಲ್ಲಿ ಗ್ಲಾಮರ್ ಆಗಿ ಕಾಣಿಸ್ದಾಗ ಜನ ಯಾವ ರೀತಿ ತಗೊಳ್ತಾರೆ? ಗ್ಲಾಮರ್ ಆದ್ರೂ ನೋಡುವಾಗ ಅಸಹ್ಯ ಅನ್ಸಲ್ಲ ಸರ್, ನೋಡಿದಾಗ ಹೌದು ಒಂದು ಹುಡುಗಿಗೆ ಈ ರೀತಿ ನೋವಾದಾಗ ಈ ರೀತಿ ಆಗ್ಬೋದು ಒಂದು ಹುಡುಗಿ ಅಂತ ಒಂದು ಅನುಕಂಪ ಬರುವಂತ ಕ್ಯಾರೆಕ್ಟರ್. ಬೋಲ್ಡ್ ಅಂದಿದ ತಕ್ಷಣ ತುಂಬಾ ಗ್ಲಾಮರಸ್ ಆಗಿ ಅಥವಾ ತುಂಬಾ ಎಕ್ಸ್ಪೋಸಿಂಗ್ ಆ ತರ ಎಲ್ಲ ಏನು ಇರಲ್ಲ. ಆ ಹುಡುಗಿ ಅವಳ ಲೈಫ್ ಅಲ್ಲಿ ಆಗಿರುವಂತ ನೋವಿಗೆ ಅದ್ರ ಟರ್ನ್ ಆಗಿರ್ತಾಳೆ, ಕನ್ವರ್ಟ್ ಆಗಿರ್ತಾಳೆ. ಬಟ್ ಫ್ಲಾಶ್ ಬ್ಯಾಕ್ ಅಲ್ಲಿ ಏನ್ ಬರುತ್ತೆ ಅಲ್ಲಿ ಅಷ್ಟೇ ಮುದ್ದಾಗಿ ತೋರಿಸಿದ್ದಾರೆ. ಇವಾಗ ಸುಮ್ ಸುಮ್ನೆ ನಗುತ್ತಾಳೆ ಇವಳು ಸಾಂಗ್ ನೋಡಿದೀರಾ, ಸೊ ಆ ಸಾಂಗ್ ಅಲ್ಲಿ ತುಂಬಾ ಮುದ್ದಾಗಿ ತೋರಿಸಿದ್ದಾರೆ. ಆ ಮುದ್ದಾಗಿರೋ ಹುಡುಗಿ ಅವಳ ಪರ್ಸನಲ್ ಲೈಫ್ ಬಿದ್ದಾಗ ಅವಳು ಹೇಗಾಗ್ತಾಳೆ ಅನ್ನೋಂತ ಒಂದು ಬೋಲ್ಡ್ ಕ್ಯಾರೆಕ್ಟರ್. ನಂಗೆ ಆಕ್ಚುಲಿ ತುಂಬಾ ಚಾಲೆಂಜಿಂಗ್ ಆಗಿತ್ತು, ಯಾಕಂದ್ರೆ ಆ ಬೋಲ್ಡ್ ಕ್ಯಾರೆಕ್ಟರ್ ಬಂದು ಒಂದು ಮಿಡಲ್ ಏಜ್ಡ್ ವುಮೆನ್, ನನ್ನ ವಯಸ್ಸಿಗೆ ಒಂದು 10 ವರ್ಷ ದೊಡ್ಡವಳಾದಾಗ ನನ್ನ ಕ್ಯಾರೆಕ್ಟರ್ ಹೇಗಿರುತ್ತೆ ಅನ್ನೋಂತ ಒಂದು ಕ್ಯಾರೆಕ್ಟರ್ ಅದು. ಸೊ ನನಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಆ್ಯಂಡ್ ತುಂಬಾ ಇಷ್ಟಪಟ್ಟು ಮಾಡಿದಂತ ಕ್ಯಾರೆಕ್ಟರ್ ಅದು. ಹೋಗ್ತಾರ ಒಂದು ಇಂಪಾರ್ಟೆಂಟ್ ಕತೆ ಮಧ್ಯದಲ್ಲಿ ಬರುವಂತ ಒಂದು ಲವ್ ಸ್ಟೋರಿ, ಹಾಗೆ ಲೈವ್ ಅಲ್ಲಿ ಅಟ್ ಪ್ರೆಸೆಂಟ್
ಇಬ್ರು ಬಂಟಿ ಹಾಗೆ ತರುಣನ ಜಾಯಿನ್ ಆಗ್ತಾರೆ. ಸೊ ಅವಾಗ ನಾನು ಈ ತರ ಒಂದು ಡಿಪ್ರೆಷನ್ ಲೆವೆಲ್ ಅಲ್ಲಿ ಇರ್ತೀನಿ. ಅಲ್ಲಿ ಒಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಕತೆ ಬರುತ್ತೆ ಮೂರು ಜನದ್ದು. ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಕಂಪ್ಲೀಟ್ ಸಿನಿಮಾ ಅಂತ ಹೇಳ್ಬೋದು. ಫ್ರೆಂಡ್ಶಿಪ್ ಇದೆ, ಲವ್ ಇದೆ, ನಾಯಿ ಪ್ರೀತಿ ಇದೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಅ ಮಿಕ್ಸ್ಚರ್. ಸೊ ಅನಿಮಲ್ ಬರ್ಡ್ ಇಂದ ಯಾವುದೇ ರೀತಿ ಸಮಸ್ಯೆ ಆಗಲಿಲ್ಲ? ಇಲ್ಲ, ನಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ವಿ. ಅದಕ್ಕೆ ವೆಯ್ಟು ಔಷಧಿ ಹಾಕ್ಬೇಕು ಮಾಡಬೇಕು ಇವೆಲ್ಲ ಇರುತ್ತೆ. ನಾನು ಪ್ರೊಡ್ಯೂಸರ್ ಆಗಿರೋದ್ರೆ ಒಂದು ಯಾವ್ದೋ ನನ್ನ ಸಿನಿಮಾಗೆ ಒಂದು ಪರ್ಮಿಷನ್ ಹಾಕಿದೆ ಕೊಡೋದಿಲ್ಲ ಅಂದ್ಬಿಟ್ರು ಇಮ್ಮಿಡಿಯೇಟ್ ಆಗಿ ಕಿತ್ತಾಕ್ಬಿಟ್ಟೆ ಸೀರೆ. ನಮ್ಮ ಡೈರೆಕ್ಟ್ ಬರಲೇ ಬೇಡ ಸರ್ ಇಷ್ಟೆಲ್ಲ ಲೇಟ್ ಆಗುತ್ತೆ ಅನ್ನೋದು ತೆಗ್ದೇ ಬರೋಣ ಅಂತ. ಒಂದು ಫಿಶ್ ಟ್ಯಾಂಕ್ ಅಲ್ಲಿ ಫಿಶ್ ಓಡಾಡೋದನ್ನ ಅಕಸ್ಮಾತ್ ಕೆಳಗಡೆ ಬಿದ್ದರೆ ಅದನ್ನ ಎತ್ತು ಹಾಕುವಂಥದ್ದು ತುಂಬ ಮೆಸೇಜ್ ಓರಿಯೆಂಟೆಡ್ ಇದ್ದಾಗ ಒಂದು ಆ ಥರದೊಂದು ಸಬ್ಜೆಕ್ಟ್ ಮಾಡಿರೋದು ಒಂದು ದಯಾಳು. ಸೊ ಅದಕ್ಕೆ ಟೈಮ್ ಲೇಟ್ ಆಗುತ್ತೆ, ಯು ಆರ್ ನಾಟ್ ಸಪೋಸ್ ಟು ಡೂ ಇಟ್ ಹಂಗೆ ಹಿಂಗೆ ಅನ್ನೋದ್ರಲ್ಲಿ ಪಾಪ ಬಂತು ಸೀನೆ ಕಿತ್ತಾಕೋದು. ಸೊ ಹಾಗಾಗಿ ಕೇಳ್ತದ್ದು ಇದು ಪ್ರಾಬ್ಲಮ್ ಬರೋದು ಯಾರಿಗೆ ಅಂತಂದ್ರೆ ನಿರ್ಮಾಪಕರಿಗೆ, ಎಸ್ಪೆಷಲಿ ಡೈರೆಕ್ಟರ್ಸ್ಗೆ, ಆರ್ಟಿಸ್ಟ್ಗಳಿಗೆ ಜಾಸ್ತಿ ಗೊತ್ತಾಗೋದಿಲ್ಲ. ಇನ್ನು ಈ ಸಿನಿಮಾ ನನ್ನ ಯಾಕೆ ನೋಡಕ್ ಬರಬೇಕು ಜನ? ಒಂದು ಅನುಷಾ ಪಾಪ್ಯುಲರ್, ಇನ್ನೊಂದು ಐಫೋನ್ ಎಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ಪ್ರೊಡ್ಯೂಸರು ಮುಗು ಮಧು ದೀಕ್ಷಿತ್ ಅವರು ಅವರ ಸ್ನೇಹಿತರು ಎಲ್ಲ ಇರ್ತಾರೆ, ಅದ್ಭುತವಾದ ಪ್ರಚಾರ ನಡೀತಾ ಇದೆ. ಗುರುಗಳಿಗೋಸ್ಕರ ಅವ್ರ ಸಿನಿಮಾ ನೋಡಕ್ಕೆ ಸಿನಿಮಾಗಳು ಬರಕ್ಕೆ ಅವರ ಅಭಿಮಾನಿಗಳು ಇರ್ತಾರೆ. ಈರು ಆರವ್ ಆತನ ಬಗ್ಗೆ ಏನು ಮಾತಾಡೋದಿಲ್ವಲ್ಲ? ಅವರು ಅವ್ರ ಬಗ್ಗೆ ಏನ್ ಹೇಳಿದೆ ಸರ್, ನಮ್ಗೆ 15 ವರ್ಷ ಸೀನಿಯರ್ ಅವರು. ಅಂಡ್ ರಂಗಭೂಮಿ ಕಲಾವಿದ, ಪ್ರತಿಯೊಬ್ಬರಿಗೂ ಅವ್ರ ಗೊತ್ತು, ಅವರ ಕಾಮಿಡಿ ಇಷ್ಟಪಡ್ತಾರೆ. ಸೊ ಅವರು ಸ್ಕ್ರೀನ್ ಮೇಲೆ ಬಂದಿದ ತಕ್ಷಣ ಜನ ನಗ್ತಾರೆ. ಸೊ ಈ ಸಿನಿಮಾದಲ್ಲೂ ಅಷ್ಟೇ, ಫಸ್ಟ್ ಹಾಫ್ ಏನ್ ಬರುತ್ತೆ ತುಂಬಾ ನಗ್ತೀರಾ, ಬಟ್ ಅದೇ ವ್ಯಕ್ತಿ ಸೆಕೆಂಡ್ ಹಾಫ್ ಅಲ್ಲಿ ಅಷ್ಟೇ ಅಳಿಸ್ತಾರೆ ಜನಕ್ಕೆ ಬಂದಾಗ ಒಂಥರ. ಆಮೇಲೆ ಮೋಸ್ಟ್ ಪ್ರಾಬಬ್ಲಿ ಆ ಸಿನಿಮಾ ನೋಡಿ ಹೋಗುವಾಗ ನಾಯಿ ಸಾಕದೆ ಇರೋರು ನಾನು ಒಂದು ನಾಯಿ ಸಾಕ್ಬೇಕು ಅನ್ಕೋತಾರೆ. ಆಲ್ರೆಡಿ ಸಾಕಿರೋರು ಫಸ್ಟ್ ಹೋಗಿ ನಾನು ನನ್ನ ಪೆಟ್ ಜೊತೆ ಆಟ ಆಡ್ಬೇಕು ಅನ್ಕೋತಾರೆ, ಇದಂತೂ ಗ್ಯಾರಂಟಿ. ಸೊ ಎಲ್ಲ ನಾಯಿ ಸಾಕುವಂತ ಒಂದು ವರ್ಗದವ್ರಿಗೆ ಈ ಸಿನಿಮಾ ನೋಡ್ಲೇಬೇಕು. ಐ ಥಿಂಕ್ ಪ್ರತಿಯೊಬ್ರು ನೋಡ್ಬೇಕು, ಯಾಕಂದ್ರೆ ನಮ್ ರಿಲೇಟಿವ್ಸ್ ನಮ್ಗೆ ಎಷ್ಟ ಆಗ್ತಾರೆ ಅಥವಾ ನಮ್ ಫ್ಯಾಮಿಲಿ ಎಷ್ಟ ಆಗ್ತಾರೆ ಅನ್ನೋದ್ಕಿಂತ ನಾವು ಮನೆಗೆ ಹೋಗೋದನ್ನೇ ಕಾಯ್ತಾ ಇರ್ತವೆ ನಮ್ಮ ಪೆಟ್ಸ್. ಸೊ ಹೌದು, ನನ್ ತುಂಬಾ ಇಷ್ಟ. ಸೊ ನಮ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಅಂಡ್ ನಾನು ಯಾವಾಗ್ಲೂ ಫೇಸ್ಬುಕ್ ಅಲ್ಲೆಲ್ಲ ಸ್ಕ್ರಾಲ್ ಮಾಡುವಾಗ ಒಂದ್ ಪೋಸ್ಟ್ ಗಳು ಬರ್ತಾ ಇರ್ತವೆ, ನೋಡ್ತಾ ಇರ್ತೀನಿ. ಐ ಥಿಂಕ್ ನಾಯಿ ಅದು ಒಂದೇ ಜೀವಿ, ತನಗಿಂತ ಜಾಸ್ತಿ ತನ್ನ ಓನರ್ನ ಅದು ಪ್ರೀತಿ ಮಾಡುತ್ತೆ. ಸೊ ಇದೆಲ್ಲರೂ ಒಪ್ಕೋತಾರೆ ಅಂತ ಅನ್ಕೊಂಡಿದ್ದೀನಿ. ಈ ಸಿನಿಮಾ ನೋಡುವಾಗ ನಿಮ್ಗೆ ಅದು ಟಚ್ ಆಗೇ ಆಗುತ್ತೆ. ಅಂದ್ರೆ ಅದು ಹಾರ್ಮ್ ಮಾಡಕ್ ಹೋದ್ರೆ ಅದು ಕಚ್ಚುತ್ತೆ, ಇಲ್ಲ ಅಂದ್ರೆ ನಾಯಿಗಳೇನ್ ಕಚ್ಚಲ್ಲ ಅನ್ಸುತ್ತೆ. ಮನೆ ನನ್ನ ಸ್ನೇಹಿತರು ಯಾರೋ ಒಂದು ಸಣ್ಣ ಮರಿ ತಗೊಂಡಿದ್ರು, ನೈಟ್ ಅಲ್ಲಿ ಪಾರ್ಟಿ ಮಾಡ್ತಾರಂತೆ, ಇಟ್ಕೊಂಡೋಗ ಕಚ್ಚಿಬಿಟ್ಟಿದೆ. ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾಸ್ಪಿಟಲ್ಗೆ ಹೋಗಿದ್ದೆ ಯಾವುದೋ ಒಂದು ವಿಷಯಕ್ಕೆ ನೈಟ್, ಯಾರೋ ಒಬ್ರು ಹುಷಾರಿಲ್ಲ ಅಂದ್ಬಿಟ್ಟು. ಆತ ಬಂದಿದ್ರು, ಸಿನಿಮಾ ಆರ್ಟಿಸ್ಟ್ ಅವ್ರು, ಸಿನಿಮಾ ಪ್ರೊಡ್ಯೂಸರ್ ಅಲ್ಲಿ. ಆತ 40,000 ರೂಪಾಯಿ ಇಂಜೆಕ್ಷನ್ಸ್ಗಳು ಹಾಕಿದ್ರು. ಸೊ ಇದನ್ನ ನಾವು ಹೇಳ್ಬೇಕಾಗತ್ತೆ. ಇರಲಿ, ಇನ್ನು ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದ್ರೆ ಸುಮಾರು ಒಂದು 4 ಅವರ್ ಶೂಟ್ ಮಾಡ್ತಾ ಇದ್ವಿ. ಬೆಳಗ್ಗೆಯಿಂದ ಸಂಜೆ ತನಕ ಲೆಕ್ಕ ಹಾಕಿದ್ರೆ 6 ಗಂಟೆಯಿಂದ ಸಂಜೆ 6 ಗಂಟೆ ಅಂತ ಅಂದ್ರೆ 12 ಅವರ್ಸ್ ಅಲ್ಲಿ ಅರೌಂಡ್ ಒಂದು 4 ಅವರ್ಸ್ ಶೂಟಿಂಗ್ ಮಾಡ್ತಾ ಇದ್ವಿ. ಆ ಮಿಕ್ಕಿದ ಒಂದು 8 ಅವರ್ಸ್ ಇದೆಯಲ್ಲ, 8 ಅವರ್ಸ್ ಕಾಲ ಕಳೆಯ ತುಂಬಾ ಕಷ್ಟ. ಹೌ ಯು ಆರ್ ಫೇಸಿಂಗ್ ಇಟ್? ಏನಾಗ್ತಿತ್ತು, ನಮ್ಮ ಆಕ್ಟಿಂಗ್ ನಾವು ತುಂಬಾ ಟೇಕ್ ತಗೊಳ್ಳೋದಾಗ್ಲಿ ಅಥವಾ ತುಂಬಾ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಾಗ್ಲಿ ನಮ್ಗೆ ಸಮಯ ಸಿಗ್ತಿರ್ಲಿಲ್ಲ. ಸೊ ಇವಾಗ ಬೆಳಗ್ಗೆ ಶೂಟಿಂಗ್ ಆದ್ಮೇಲೆ ನೆಕ್ಸ್ಟ್ ಸಂಜೆ ಏನಿದೆ ಅದ್ರ ಬಗ್ಗೆ ನಾವು ವರ್ಕ್ಶಾಪ್ ಮಾಡ್ಕೋತಾ ಇದ್ವಿ. ಆ ಟೈಮ್ ನೆಕ್ಸ್ಟ್ ಏನ್ ಸೀನ್ಸ್ ಇದೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಏನ್ ಶಾರ್ಟ್ ಏನ್ ತೆಗಬೇಕು, ಸೊ ಆ ತರ ಪ್ಲಾನ್ ಮಾಡ್ಕೋತಿದ್ರು. ನಾವೆಲ್ಲ ಏನ್ ನಮ್ ಡೈಲಾಗ್ ಇದೆ ಸೊ ಆ ತರ ಪ್ರಾಕ್ಟೀಸ್ ಮಾಡ್ಕೋತಿದ್ವಿ. ಸೊ ಈ ತರ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಬಟ್ ಏನಾಗ್ತಿತ್ತು ಅಂದ್ರೆ ನಮ್ಗೆ ತುಂಬಾ ಟೆನ್ಷನ್ ಇರೋದು ಸರ್ ಬೇಸಿಕಲಿ, ಯಾಕಂದ್ರೆ ಐಫೋನ್ ಜೊತೆ ಶೂಟ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ನಮ್ಗೆ. ಇವತ್ತೇನು ಪ್ರಾಬ್ಲಮ್ ಬರಬಾರ್ದು, ಯಾಕಂದ್ರೆ ಒಂದು ಲೊಕೇಶನ್ ಹೋಗ್ಬಿಟ್ಟಿರ್ತೀವಿ, ಅಲ್ಲೇನು ಸಮಸ್ಯೆ ಆಗಬಾರ್ದು, ಶೂಟಿಂಗ್ ಆರಾಮಾಗಲಿ ಅಂತ ಬೇಡ್ಕೊಳ್ಳೋದು. ಸೊ ಇಟ್ ವಾಸ್ ಅ ವೆರಿ ಬಿಗ್ ಚಾಲೆಂಜ್. ಸೊ ಅರ್ಧ ಟೆನ್ಷನ್ ಅಲ್ಲೇ ಮಾಡಿದ್ವಿ ಸಿನಿಮಾನ ಅಂತ ಹೇಳ್ಬೋದು. ಇನ್ನ ಏನೇನು ಟೆನ್ಷನ್ ಇತ್ತು ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇರಿ ವೀಕ್ಷಕರಿಗೆ. ಒಂದು ಅದಕ್ಕೆ ಒಂದು ಇಕ್ವಿಪ್ಮೆಂಟ್ಸ್ ನಾವು ತರಿಸಿದ್ವಿ, ಇಂಪೋರ್ಟ್ ಮಾಡಿಸಿದ್ವಿ. ಸೊ ಆ ಇಕ್ವಿಪ್ಮೆಂಟ್ಸ್ ನಮ್ಮ ಟೀಮ್ ಅವರು ಕೂಡ ಹೊಸ್ತು.
ಸೊ ಡೈರೆಕ್ಟರ್ ಆಗಿರ್ಬೋದು, ಕ್ಯಾಮ್ರಾಮನ್ ಮಂಜುವರ್ ಆಗಿರ್ಬೋದು, ಅವರೆಲ್ಲ ಫಸ್ಟು ಟೆಸ್ಟ್ ಶೂಟ್ ಅಂತ ಮಾಡಿದ್ರು. ಒಂದಷ್ಟು ಶೂಟಿಂಗ್ ಎಲ್ಲ ಮಾಡಿ, ಟೆಸ್ಟ್ ಶೂಟ್ ಮಾಡಿ, ಅದನ್ನು ಥಿಯೇಟರ್ಲಿ ಪ್ರೊಜೆಕ್ಟ್ ಮಾಡಿ ಹೇಗೆ ಬರುತ್ತೆ ರೆಸೊಲ್ಯೂಷನ್ ಅಂತೆಲ್ಲ ಚೆಕ್ ಮಾಡಿ. ಸೊ ಈ ಥರದ ಒಂದು ತುಂಬಾ ಬೇಸಿಕ್ ರಿಸರ್ಚ್ ಮಾಡಿಕೊಂಡು ಅವರಿಬ್ರು ತುಂಬ ಕಷ್ಟಪಟ್ಟಿದ್ದಾರೆ. ಹಾಗೆ ನಾವು ಆರ್ಟಿಸ್ಟ್ ನಿಂತ್ಕೊಂಡು ನಾವು ವರ್ಕ್ಶಾಪ್ ಮಾಡಿಸ್ಕೊಂಡು ಅದ್ರ ಶೂಟ್ ಮಾಡಿಕೊಂಡು ಈ ಥರ ಒಂದು ತಿಂಗಳು ನಾವು ಫುಲ್ ಟೆಸ್ಟ್ ಶೂಟ್ ಮಾಡಿ ಓಕೆ ಇದು ಸಕ್ಸಸ್ ಆಗುತ್ತೆ ಅಂದಮೇಲೆ ನಾವು ಈ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ದೆ ಸರ್. ಓಕೆ, ಅದು ತುಂಬ ಟೆಕ್ನಿಕಲ್ ಆಗಿ ನಾನು ಮಾತಾಡೋದನ್ನು ಅಭಿಷೇಕ್ ಅವ್ರ ಜೊತೆ ಕೂತ್ಕೊಂಡು ನಾನು ಮಾತಾಡ್ತೀನಿ ನೆಕ್ಸ್ಟ್ ಲೈವಲ್ಲಿ. ಈ ಅದೇ ಹೇಳ್ತಾರ, ಏನು ಟವರ್ ಕೂತ್ಕೊಂಡು ಕಾಯೋದು, ರಿಹರ್ಸಲ್ ಮಾಡೋದು, ಅದು ಇದು ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ, ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ಅದು 8 ಗಂಟೆ 9 ಗಂಟೆ. ಇದು ಆರ್ಟಿಸ್ಟ್ಗಳಿಗೆ ಒಂದು ಟೈಮ್ ಟೇಬಲ್. ಈ ಒಂದು ತಿಂಗಳು ಏನು ಶೂಟಿಂಗ್ ಮಾಡ್ತಾ ಇದ್ರಿ, ಒಂದೂವರೆ ತಿಂಗಳು, ಆ ಟೈಮ್ ನಿಮ್ಮ ಸೀರಿಯಲ್ ಗತಿ ಏನಾಗಿತ್ತು? ಆಕ್ಚುಲಿ ನಾನು ಬ್ರೇಕ್ ತಗೊಂಡಿದ್ದೆ ಸರ್, 1 ಇಯರ್ ಡಿಂಗಾ ಮಾಡುವಾಗ ನಾನು 1 ಇಯರ್ ಬೇರೆ ಯಾವುದೇ ಪ್ರಾಜೆಕ್ಟ್ ಒಪ್ಕೊಂಡಿರಲಿಲ್ಲ. ಯಾಕಂದ್ರೆ ಅಭಿಷೇಕ್ ಹೀರೋ ಹಾಗೆ ನಾನು ಇಡೀ ಸಿನಿಮಾದ ಜವಾಬ್ದಾರಿ ನಾವು ವಹಿಸ್ಕೊಂಡಿದ್ವಿ. ಪ್ರೊಡ್ಯೂಸರ್ ಎಲ್ಲ ನಮ್ಮ ಜವಾಬ್ದಾರಿ ಕೊಟ್ಟಿದ್ರು. ಸೊ 1 ವರ್ಷ ಬೇರೆ ಯಾವ ಪ್ರಾಜೆಕ್ಟ್ ಮಾಡೋದು ಬೇಡ ಅಂತ 3 ಜನ ಯಾವುದೇ ಪ್ರಾಜೆಕ್ಟ್ ಮಾಡಿಲ್ಲ. ಬಂದು ಆಫರ್ಸ್ನೆಲ್ಲ ಬಿಟ್ಟು, ಇಲ್ಲ ಏನೋ ಒಂದು ದಾಖಲೆ ಸೃಷ್ಟಿಯಾಗುತ್ತೆ ಡಿಂಗ, ಸೊ ಇದರಲ್ಲಿ ನಾವು ಪಾರ್ಟ್ ಆಗಿರಲೇಬೇಕು ಅಂತ ಒಂದು ರಿಸ್ಕ್ ತಗೊಂಡು 1 ಇಯರ್ ಕಂಪ್ಲೀಟ್ ಆಗಿಬಿಟ್ಟು ಡಿಂಗಾಗೆ ಕಾನ್ಸಂಟ್ರೇಟ್ ಮಾಡಿತ್ತು. ಆಫ್ಟರ್ ಡಿಂಗಾ ಶೂಟ್ ನಾನು ಮತ್ತೆ ಸೀರಿಯಲ್ ಮಾಡ್ತೇನೆ. ಆದ್ಮೇಲೆ ಪದೇ ಪದೇ ಹೇಳ್ತಾ ಇದ್ದೀನಿ, ಡಿಂಗಾ ಚಿತ್ರ ಇದೇ ತಿಂಗಳು 31ನೇ ತಾರೀಕು ರಾಜ್ಯಾದ್ಯಂತ ಬರ್ತಾ ಇದೆ, ತೆರೆ ಮೇಲೆ ಬರ್ತಾ ಇದೆ, ಎಲ್ಲ ಕಡೆ ಇದು ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ನೋಡೋದಕ್ಕೆ ನಾನು ಭಾಳಷ್ಟು ಕುತೂಹಲದಿದ್ದೀನಿ. ಕಾರಣ ಏನು ಅಂತಂದ್ರೆ, ಇದು ಒಂದು ಐಫೋನಲ್ಲಿ ಚಿತ್ರೀಕರಿಸಿರೋ ಸಿನಿಮಾ. ಒಂದು ಮಾತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಫೋನಲ್ಲಿ ಶೂಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನು ನಾವು ಸಣ್ಣ ಬಜೆಟ್ ಅಂತ ಅನ್ಕೋಬೇಡಿ. ಒಂದು ಒಳ್ಳೆ ಬಜೆಟಲ್ಲೇ ಸಿನಿಮಾ ಮಾಡಿದ್ದಾರೆ. ಬಜೆಟ್ ಎಷ್ಟಾಗಿದೆ ಅಂತ ನನಗೆ ಗೊತ್ತು, ನಾನೇ ಶಾಕ್ ಆಗ್ಬಿಟ್ಟೆ ಕೇಳಿದಾಗ, ಇಷ್ಟೊಂದಾಗತ್ತೆ ಐಫೋನಲ್ಲಿ ಶೂಟ್ ಮಾಡಬೇಕಾದ್ರೆ ಅಂದ್ಬಿಟ್ಟು ಅಂತ. ಓಕೆ, ಅದ್ರ ಬಗ್ಗೆ ಜಾಸ್ತಿ ನಾನು ನೆಕ್ಸ್ಟ್ ಲೈವ್ನಲ್ಲಿ ಅಭಿಷೇಕ್ ಇರ್ತಾರೆ ಚಿತ್ರದ ನಿರ್ದೇಶಕರು, ಅವ್ರಿಗೆ ಯಾಕೆ ಐಡಿಯಾ ಬಂತು, ಯಾವ ಥರ ಬಂತು ಅನ್ನೋದನ್ನು ಅವ್ರ ಬಾಯಿಂದ ಕೇಳೋಣ. ಇನ್ನು ಡಿಂಗಾ ಸಿನಿಮಾ ಯಾತಕ್ಕೆ ನೋಡೋಕೆ ಬರಬೇಕು? ಒಂದು ಇದು ಕಂಟೆಂಟ್ ಬೇಸ್ಡ್, ಕನ್ನಡದಲ್ಲಿ ಒಂದು ಫ್ರೆಶ್ ಕಂಟೆಂಟ್ ಇರುವಂಥ ಸಿನಿಮಾ. ಮತ್ತೆ ನಾವು ಇಂಡಿಯಾದಲ್ಲಿ ಅನ್ನೋದಕ್ಕಿಂತ ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ. ಸೊ ಕನ್ನಡಿಗರು ಫಸ್ಟ್ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ. ನಮಗೆ ಇಲ್ಲಿ ಸಪೋರ್ಟ್ ಸಿಕ್ಕಿದಾಗ ಏನಾಗುತ್ತೆ, ಮತ್ತಷ್ಟು ಎಕ್ಸ್ಪೆರಿಮೆಂಟ್, ಯಾರೇ ಕನ್ನಡಿಗರು ನಾವೇನೋ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರು, ದೇ ವಿಲ್ ಕಮ್ ಫಾರ್ವರ್ಡ್. ಸೊ ಏನಾಗುತ್ತೆ, ಮೇ ಬಿ ಕನ್ನಡ ಮಾರ್ಕೆಟಲ್ಲಿ ಒಂದು ಹೊಸ ಎಕ್ಸ್ಪೆರಿಮೆಂಟ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಬನ್ನಿ. ಆ್ಯಂಡ್ ನಾವು ಕಾನ್ಫಿಡೆಂಟ್ ಆಗಿ ಒಂದು ವಿಷಯ ಹೇಳ್ತೀವಿ, ಡಿಂಗಾ ಸಿನಿಮಾ ನೋಡಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ಬೇರೆಯವ್ರಿಗೆ ಚೆನ್ನಾಗಿದೆ ಹೋಗಿ ನೋಡಿ ಅಂತ ಹೇಳಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಬೇಡ ನೋಡಬೇಡಿ ಅಂತಲೇ ಹೇಳಿ, ಯಾಕಂದ್ರೆ ನಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಸರ್ ಸಿನಿಮಾ ಕಾನ್ಫಿಡೆನ್ಸ್ ಇದೆ ಅಂತ ಮಾತಾಡಿದಾಗ ಅಷ್ಟೇ ಒಂದು ಟೀಮ್ಗೆ ಫಸ್ಟ್ ಕಾನ್ಫಿಡೆನ್ಸ್ ಬರಬೇಕು. ಟೀಮ್ ಕಾನ್ಫಿಡೆನ್ಸ್ ಬಂತು ಅಂದಾಗ ಈ ರೀತಿಯ ಮಾತುಗಳು ಬರ್ತವೆ. 31ನೇ ತಾರೀಕು ರಾಜ್ಯಾದ್ಯಂತ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಒಂದು ಪ್ರತಿ ಸಲ ಹೇಳ್ತಾ ಇರ್ತೀನಿ ಆತ್ಮೀಯರೇ, ಐಫೋನಲ್ಲಿ ಶೂಟ್ ಮಾಡೋರೆ ಅಂತ ಅಂದ್ಬಿಟ್ಟು ನಿಮ್ಮ ಮೊಬೈಲ್ಗಳಲ್ಲಿ ಇಟ್ಕೊಂಡು ಏನೋ ಸೀನ್ ಬಂತು ಥಿಯೇಟರ್ನಲ್ಲಿ ಅಂತ ಅಂದ್ಬಿಟ್ಟು ಶೂಟ್ ಮಾಡಕ್ಕೆ ಹೋಗಬೇಡಿ. ಈಗಾಗಲೇ ಒಂದು ಜಿಒ ಆಗಿದೆ, ಗೌರ್ಮೆಂಟ್ ಗೆಸ್ಟ್ ಇದಾಗಿದೆ. ಬಹುಶಃ ಇದು ನಿಮಗೆ ಗೊತ್ತಿದ್ದೋ ಇಲ್ಲೋ ಗೊತ್ತಿಲ್ಲ, ಚಿತ್ರಲೋಕದಲ್ಲಿ ಈಗಾಗಲೇ ಆರ್ಟಿಕಲ್ ಹಾಕಿದ್ದೀನಿ, ಬಹುಶಃ ಗೊತ್ತಿಲ್ಲದೆ ಇದ್ದವ್ರಿಗೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟ ಬೀಳ್ತಾ ಇದ್ದೀನಿ. ಈಗ ಇತ್ತೀಚೆಗೆ ಒಂದು ಗೌರ್ಮೆಂಟ್ ಆರ್ಡರ್ ಆಗಿದೆ, ವೈಲೇಟ್ ಮಾಡಿದವರು ಅಂದರೆ ಮೊಬೈಲಲ್ಲಿ ಏನಾರ ಕೂತ್ಕೊಂಡು ಶೂಟ್ ಮಾಡಿ, ಇಲ್ಲ ಸಿನಿಮಾನ ಮೊಬೈಲಲ್ಲಿ ಇಲ್ಲಕ್ಕೆ ಬೇರೆ ಇದರಲ್ಲಿ ಚಿತ್ರೀಕರಿಸಿ ಅದನ್ನ ತಗ್ಲಾಕೊಂಡ್ರೆ 10 ಲಕ್ಷ ಮತ್ತು 3 ವರ್ಷ ಜೈಲು ಶಿಕ್ಷೆ ಕಾಯಂ. ಇದನ್ನು ಯಾರು ತಪ್ಪಿಸೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಯಾರೂ ನಿಮ್ಮ ಮೊಬೈಲ್ಗಳಲ್ಲಿ ಸಿನಿಮಾದ ಸೀನ್ನ ಶೂಟ್ ಮಾಡಿ ಚೆನ್ನಾಗಿದೆ ಅಂದ್ಬಿಟ್ಟು ಅದನ್ನು ಸೋಷಿಯಲ್ ಮೀಡಿಯಾದಲ್ಲೋ ಇಲ್ಲ ಇನ್ನೊಂದು ಕಡೆಗೋ ಹಾಕೋದನ್ನು ದಯವಿಟ್ಟು ಬಿಡಿ. ನಿರ್ಮಾಪಕರು ಭಾಳ ಕಷ್ಟ ಬಿದ್ದು ಹಣ ಹೊಂದಿಸಿ ಒಂದು ಚಿತ್ರಕ್ಕೆ ಹಾಕಿರ್ತಾರೆ, ಅದೇ ರೀತಿ ಆರ್ಟಿಸ್ಟ್ಗಳು ಅವರು ಭಾಳಷ್ಟು ಕಷ್ಟ ಬಿದ್ದಿರ್ತಾರೆ ಒಂದು ಸಿನಿಮಾದಲ್ಲಿ ನಮ್ಮ ಪ್ರತಿಭೆ ತೋರಿಸ್ಬೇಕು, ಚೆನ್ನಾಗಿ ಬರಬೇಕು ಅಂತ ಅಂದ್ಬಿಟ್ಟು. ಬಟ್ ಕೆಲವು ಟೈಮಲ್ಲಿ ನಾವುಗಳು ಮಾಡೋದ್ರೆ, ನಾನಂದರೆ ಮಾಡೋವಂಥವ್ರು ಕೂತ್ಕೊಂಡು ಕೆಲವು ಸೀನ್ಗಳನ್ನ ತೆಗೆದು ಶೂಟ್ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ತಕ್ಷಣ ನಿರ್ಮಾಪಕರಿಗೆ ಭಾಳಷ್ಟು ಕಷ್ಟ ಆಗುತ್ತೆ, ಮತ್ತು ಅದರಲ್ಲಿ ಆ್ಯಕ್ಟ್ ಮಾಡಿದವರು ಇಲ್ಲ ವರ್ಕ್ ಮಾಡಿದವರು ಎಲ್ಲರಿಗೂ ತೊಂದರೆ ಆಗುತ್ತೆ. ಹಾಗಾಗಿ ಎಲ್ಲರೂ ನೀವೆಲ್ಲ ದಯವಿಟ್ಟು ಚಿತ್ರಮಂದಿರದಲ್ಲೇ ನೋಡಿ ಆನಂದಿಸಿ ಅಂತ ಹೇಳ್ತಾ
ಡಿಂಗಾ ಚಿತ್ರ 31ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಡಿಂಗಾ ಚಿತ್ರದ ನಾಯಕಿಗೆ ಮತ್ತು ಚಿತ್ರತಂಡಕ್ಕೆ ಶುಭ ಹೇಳುತ್ತಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ಸಿನಿಮಾ ನೋಡೋಕ್ಕೆ ತುಂಬ ಕಾತರನಾಗಿದ್ದೀನಿ ಅಂತ ಹೇಳ್ತಾ ಈ ಲೈನ್ನ ಮುಗಿಸ್ತಾ ಇದ್ದೀನಿ. ಭಾಳ ಬೇಗ ನಿರ್ದೇಶಕರು ಮತ್ತು ಮತ್ತೊಮ್ಮೆ ಹೀರೋಯಿಂದ ಕೂಡಿಸಿ ಮತ್ತೆ ಇನ್ನೂ ಒಂದು ಲೈವ್ ಬರ್ತೀನಿ, ಕಾಯ್ತಾ ಇದ್ದೀನಿ.